ಸರ್ ಹೇಳಿ, ಇವತ್ತು ಎರಡು ಮೆಮೊರೇಬಲ್ ಇವೆಂಟ್, ಒಂದು ಹುಟ್ಟದ ಹಬ್ಬ, ಇನ್ನೊಂದು ಅಪ್ಪು ಸರ್ ಪೋಸ್ಟರ್ ರಿಲೀಸ್ ಆಗಿರೋದು. ಇವತ್ತಿನ ನಿಮ್ಮ ಯೋಚನೆ ತುಂಬ ಖುಷಿಯಾಗುತ್ತೆ ಸರ್. ನಾನು ಹುಟ್ಟಿದ ದಿವಸ ಬಂದು ಅಪ್ಪು ಸರ್ ಆಶೀರ್ವಾದ ತಗೊಂಡು, ಜೊತೆಗೆ ನಮ್ಮ ಸಿನಿಮಾಲಿ ಒಂದೊಳ್ಳೆ ಕಂಟೆಂಟ್ ಇದೆ, ಆ ಕಂಟೆಂಟು ಅದನ್ನು ನಾವು ಅಪ್ಪು ಸರ್ಗೆ ಅರ್ಪಣೆ ಮಾಡೋಕ್ಕೆ ಅಂತಲೇ ಸೊ ಇಲ್ಲಿಂದ ಪ್ರಮೋಷನ್ ಆ್ಯಕ್ಟಿವಿಟೀಸ್ನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ವಿ. ನಮ್ಮ ಡೈರೆಕ್ಟರ್ ಸರ್ ನಾವೆಲ್ಲ ಬಂದು ಇಲ್ಲಿ ಅಪ್ಪು ಸರ್ಗೆ ಪೂಜೆ ಮಾಡಿ ಸೊ ಇಲ್ಲಿಂದ ನಾವು ಪ್ರಮೋಷನ್ ಆ್ಯಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡ್ತೀವಿ ಸರ್. ಪೋಸ್ಟರ್ ಒಂದು ಮಾಸ್ ಅಪಿಯರೆನ್ಸ್ ಕಾಣಿಸ್ತಾ ಇದೆ, 1983 ಅಂತ ಬೇರೆ ಒಂದು ಅಂಶ ಕಾಣಿಸ್ತಿದೆ. ಸಿನಿಮಾ ಕಂಟೆಂಟ್ ಬಗ್ಗೆ ಸಿನಿಮಾ ಕಂಟೆಂಟ್ ನ್ಯಾಷನಲ್ ಕೇರಳ ಡೈರೆಕ್ಟರ್ ಸರ್ ಕೇಳ್ಕೊಂಡು ಇಲ್ಲ ಸರ್, ಅದು ನಾನು ಆ್ಯಕ್ಚುಲಿ ತುಂಬ ಲಕ್ಕಿ. ನಾನು ಆ ಪಾತ್ರ ಕೊಟ್ಟಿರೋದಕ್ಕೆ ನನಗೆ ಅದು ಎಲ್ಲ ನನಗೆ ಸರ್ ಹೇಳಿದ ಪ್ರಕಾರ ಆ ಕತೆ ಎಲ್ಲೆಲ್ಲೋ ಹೋಗಿ ಲಾಸ್ಟ್ ನನಗೆ ಬಂದಿರೋದು, ಐ ಆಮ್ ವೆರಿ ಲಕ್ಕಿ ಅನಿಸುತ್ತೆ. ಸೊ ನಾನು ಅಷ್ಟೇ, ನನ್ನ ಕೇರಿಯರ್ ಅದು ಒಂದು ಒಳ್ಳೆ ವರ್ಸಟೈಲ್ ಆ್ಯಕ್ಟರ್ ಆಗಬೇಕು ಅಂತ ಇರೋದು. ಸೊ ಪ್ರತಿಯೊಂದು ಸಿನಿಮಾ ಮಾಡ್ಬೇಕಾದ್ರೂ ಪ್ರತಿಯೊಂದು ಜಾನರ್ನ ನಾನು ಡಿಫ್ರೆಂಟಾಗಿ ಚೂಸ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ರೈತ ಸರ್, ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಕೈವಾಗಿ. ಇಲ್ಲ, ಈ ಸತಿ ಮಾಸ್ ಜೈತಿರ್ತ ಸರ್ ನೋಡ್ತೀರಾ ನೀವು? ಇಷ್ಟು ದಿನ ಕ್ಲಾಸ್ ನೋಡಿ, ಇನ್ನು ಮಾಸ್ ಜೈತಿರ್ತ ಸರ್ ನೋಡ್ತೀರಾ? ಎರಡು ಎರಡು ಮಿಕ್ಸ್ ಆಗುತ್ತೆ ಸರ್, ಕ್ಲಾಸು ಮಾಸು ಎರಡು ಇದೆ. ಖಂಡಿತ ಇದೆ, ಖಂಡಿತ ಇದೆ, ಖಂಡಿತ ಇದೆ. ಖಂಡಿತ ಇದೆ. ಇವತ್ತು ಇವತ್ತಿಂದ ಕೈವಾ ಸಿನಿಮಾದ ಮೊದಲನೇ ಪೋಸ್ಟ್ರು ಇವತ್ತು ಧನ್ವೀರ್ ಅವರ ಹುಟ್ಟದಬ್ಬ. ಅವರ ಬರ್ತ್ಡೇ ದಿವಸ ಧರ್ಮರಾಯನ ಗುಡಿಗೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಇಲ್ಲಿ ಕೂಡ ಅಪ್ಪು ಸಮಾಜ ಅಪ್ಪು ಅವರ ಪುಣ್ಯಕ್ಷೇತ್ರಕ್ಕೂ ನಾವಿಲ್ಲಿ ಬಂದಿದ್ದೀವಿ. ಇವರ ಆಶೀರ್ವಾದವೂ ಬೇಕು ನಮಗೆ, ಎಲ್ಲ ಎಲ್ಲರ ಇಡೀ ಚಿತ್ರರಂಗದ ಆಶೀರ್ವಾದ ನಮಗೆ ಬೇಕಾಗತ್ತೆ. ಸೊ ಈ ಸಂದರ್ಭದಲ್ಲಿ ಒಂದು ಪೋಸ್ಟ್ರು ಮಾಸ್ ಲುಕ್ಕು. ಧನ್ವೀರ್ ಹೇಳಿದಾಗೆ ನಾನು ಈ ಸಿನಿಮಾದಿಂದ ಮಾಸ್ ಅಂತಲ್ಲ, ಯಾಕಂದರೆ ಕಂಟೆಂಟೇ ಆಗಿದೆ. ಒಂದು ಕ್ರೌರ್ಯ ಇದ್ದಾಗ, ಒಂದು ಕ್ರೈಮ್ ಇದ್ದಾಗ ಅದನ್ನು ನಾನು ತುಂಬ ಅದನ್ನು ಕ್ಲಾಸಿಗೆ ಪ್ರೆಸೆಂಟ್ ಮಾಡ್ಬೋದು ಅಷ್ಟೇ. ಬಟ್ ಇಟ್ಸ್ ಅ ಕ್ರೈಮ್, ಕ್ರೈಮ್ ಇಸ್ ಅ ಕ್ರೈಮ್. ನಡೆದಿರೋ ಘಟನೆ, ಸತ್ಯ ಘಟನೆಯನ್ನು ಆಧರಿಸಿ ನಾವು ಮಾಡ್ತಿರೋದ್ರಿಂದ ಇರೋದನ್ನು ನಾನು ಬೇರೆ ಏನೋ ತೋರ್ಸೋಕ್ಕಾಗೋದಿಲ್ಲ. ಇರೋ ಬ್ಲಡ್ ಶೆಡ್ ಇದ್ದರೆ ಬ್ಲಡ್ ಶೆಡ್ಡೇ ತೋರಿಸ್ಬೇಕಾಗತ್ತೆ. ಅಲ್ಲಿ ಒಂದು ಒಂದು ನ್ಯೂಡಿಟಿ ಇದ್ದರೆ ನ್ಯೂಡಿಟಿನೇ ತೋರಿಸ್ಬೇಕಾಗತ್ತೆ. ಸತ್ಯವನ್ನು ತೋರಿಸ್ಬೇಕು ಅಂತ ಹೊರಟಾಗ, ಸತ್ಯ ಘಟನೆ ಅಂತ ಮಾಡಿದಾಗ ಒಂದು ಚೂರು ಒಂದು ಗ್ಲೋರಿಫಿಕೇಶನ್ಸ್ ಇರುತ್ತೆ.
ಒಂದು ಸ್ವಲ್ಪ ಕಥೆಗೆ ಸಿನಿಮ್ಯಾಟಿಕ್ ಲಿಬರ್ಟಿಯನ್ನು ತಗೋತೀವಿ ನಿಜ, ಆದರೆ ಸತ್ಯವನ್ನು ಸತ್ಯವಾಗಿ ಹೇಳಬೇಕು ಅನ್ನೋ ಕಾರಣಕ್ಕೆ ಹೊರಟಿದ್ದೀವಿ. ನೀವು ಹೇಳಿದಾಗೆ ಕರಗ ಅನ್ನುವ ಒಂದು ಏನು ಇವೆಂಟ್ ಇದೆ, ಬೆಂಗಳೂರಿನ ವಿಶ್ವವಿಖ್ಯಾತ ಕರಗ ಇದೆಯಲ್ಲ, ಅಲ್ಲಿಂದಲೇ ಈ ಕಥೆ ಶುರುವಾದದ್ದು. 1983 ಏಪ್ರಿಲ್ನಲ್ಲಿ ನಡೆದ ಒಂದು ಕರಗ ಸಂದರ್ಭದಲ್ಲಿ ಆದ ಒಂದು ಘಟನೆ ಶುರುವಾಗಿ 84 ಮುಗಿಯುತ್ತೆ ಒಂದು ಕಥೆ. ಮುಗಿಯಲ್ಲ, ಅದು ಈಗಲೂ ಇದೆ. ಈ ಎಲ್ಲ ಪಾತ್ರಗಳು ಇವತ್ತಿಗೂ ಬದುಕಿದ್ದಾವೆ, ಬೆಂಗಳೂರಿನಲ್ಲೇ ಇದ್ದಾವೆ. ಅವನ್ನೆಲ್ಲ ನಾವು ಅವ್ರನ್ನ ಡಿಸ್ಟರ್ಬ್ ಮಾಡ್ತಿದ್ದ ಹಾಗೆ, ಅವರ ವೈಯಕ್ತಿಕ ಬದುಕಿಗೆ ಧಕ್ಕೆ ತರದಿದ್ದ ಹಾಗೆ ನಾವು ಅದನ್ನು ಹೇಗೆ ಸಿನಿಮ್ಯಾಟಿಕ್ಕಾಗಿ ತರಬೇಕು ಅದನ್ನು ಮಾಡಿದ್ದೀವಿ. ತುಂಬ ನನ್ನ ಕಡೆಯಿಂದ ತುಂಬ ಬೇರೆ ಪ್ರಯತ್ನ. ಧನ್ವೀರ್ ಹೇಳಿದಾಗೆ ನಾನು ತುಂಬ ಮಾಸಾಗೆ ಕೆಲವೊಂದು ದೃಶ್ಯಗಳನ್ನು ಟ್ರೀಟ್ ಮಾಡಿದ್ದೀನಿ, ಮಾಡಬೇಕಾಗುತ್ತೆ. ಈ ಕಥೆ ಅದನ್ನು ಡಿಮಾಂಡ್ ಮಾಡುತ್ತೆ ಅಷ್ಟೇ. ಬೆಂಗಳೂರು ಕಥೆ ಇದು, ಬೆಂಗಳೂರಿನ ಕಥೆ. ತುಂಬ ಎಲ್ಲೆಲ್ಲಿ ನಡೀತು, ವಿಜಯಲಕ್ಷ್ಮಿ ಥಿಯೇಟ್ರ್ ಇದೆ, ಕಪಾಲಿ ಥಿಯೇಟ್ರ್ ಇದೆ. 1983 September 12 3:20 ಇಡೀ ಬೆಂಗಳೂರು ಬೆಚ್ಚಿ ಬಿತ್ತು, ಒಂದು ದೊಡ್ಡ ಕಟ್ಟಡ ಉರುಳು ಬಿತ್ತು. ಅದರ ಜೊತೆಗೆ ಈ ಕಥೆ ಅಂಟುಕೊಂಡಿದೆ, ಅದರ ಜೊತೆಗೆ ಈ ಕಥೆ ಅಂಟುಕೊಂಡಿದೆ. ಅಲ್ಲಿನ ಪಾತ್ರಗಳಿವೆ, ಅಲ್ಲಿಂದ ಆ ಕಟ್ಟಡದ ಅವಶೇಷಗಳಿಂದ ಎದ್ದು ಬಂದಿರೋ ಎಷ್ಟೋ ಪಾತ್ರಗಳು ಈ ಸಿನಿಮಾದಲ್ಲಿ ನಟಿಸ್ತಿದ್ದಾವೆ. ಇದು ವಿಷಯ. ಯಾವ ಹಂತದಲ್ಲಿ ಇನ್ನೊಂದು 4 ಶೂಟಿಂಗ್ ಇದೆ, ಅದು ಬಿಟ್ಟು ಈಗ ಮಳೆ ಬಂದಿರೋದ್ರಿಂದ ಅದನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ದೀವಿ. ಅದು ಬಿಟ್ಟು ಮಿಕ್ಕಿದ್ದೆಲ್ಲ ಚಿತ್ರೀಕರಣ ಏನು ಮುಗಿದಿದ್ದಾವೆ, ಅದರದ್ದು ಡಬ್ಬಿಂಗೂ ಆಗಿದೆ, ಟ್ರಿಮ್ಮಿಂಗ್ ಕೂಡ ನಡೀತಾ ಇದೆ. ಸೊ ಆದಷ್ಟು ಬೇಗ ಬರ್ತೀವಿ. ಸೊ ಥ್ಯಾಂಕ್ ಯು ಫಾರ್ ಮೀಡಿಯಾ ಎನ್ಕರೇಜಿಂಗ್. ಇವತ್ತು ನಮ್ಮ ಮೊಟ್ಟ ಮೊದಲ ಪೋಸ್ಟರ್ನ ಲಾಂಚ್ ಮಾಡಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಎನ್ಕರೇಜ್ ಮಾಡಿ, ಧನ್ವೀರ್ನ ಹುಟ್ಟಿದಬ್ಬ, ಈತ ಆಯುರಾರೋಗ್ಯ ಐಶ್ವರ್ಯದಿಂದ ಚೆನ್ನಾಗಿ ಬದುಕಲಿ ಅಂತ ಆಶೀರ್ವಾದ ಮಾಡಿ, ದೇವರೊಳ್ಳೇದು ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬೇಗ ನನ್ನ ಬೆಲ್ ಬಾಟಮ್ ಚಿತ್ರದ ಅನುಭವ ಈ ಸಿನಿಮಾ ಮಾಡೋದಕ್ಕೆ ಭಾಳ ಹೆಲ್ಪ್ ಆಗ್ತಾ ಇದೆ. ಯಾಕೆಂದರೆ ಇದು ಕೂಡ ರೆಟ್ರೋ, ಇದು 1983 ತಗೊಂಡು ಹೋಗ್ತಾ ಇದ್ದೀನಿ ಪ್ರೇಕ್ಷಕರನ್ನ. ಸೊ ಅಲ್ಲಿ ಅವ್ರು ಹಾಕ್ಕೊಂತಿದ್ದು ದಿರಿಸರಿಂದ ಹಿಡಿದು ಅವರು ಹೇರ್ ಸ್ಟೈಲಿಂದ ಹಿಡಿದು ಮತ್ತು ಯೂಸ್ ಮಾಡುವಂಥ ಪ್ರತಿಯೊಂದು ಪ್ರಾಪರ್ಟಿ ಕೂಡ ಅಗೈನ್ ರಿಸರ್ಚ್ ಆಗಿ, ಮತ್ತು ಅವತ್ತಿನ ಬೆಂಗಳೂರಿನಲ್ಲಿ ಅಪ್ಡೇಟೆಡ್ ಆಯುಧಗಳು, ಗ್ಯಾಜೆಟ್ಸ್ಗಳು ಏನಿದೆ ಇಂಥದನ್ನೆಲ್ಲ ನಾವು ಸ್ವಲ್ಪ ಹುಡುಕಾಡಿ ಅದನ್ನೆಲ್ಲ ಸಂಗ್ರಹ ಮಾಡಿ ಸುಮಾರು ಒಂದು 6 ವಿ ಹ್ಯಾವ್ ರಿಸರ್ಚ್ಡ್, ಚೆನ್ನಾಗಿ ರಿಸರ್ಚ್ ಮಾಡಿ ಮಾಡಿರೋದು ಇದೆಲ್ಲ ಮಾಡಿದ್ದೀವಿ. ಮತ್ತು ನಟರೆ ಪಾತ್ರಧಾರಿಗಳನ್ನೂ ಕೂಡ ಸ್ವಲ್ಪ ಈ ನಾನು ಅಂದ್ಕೊಂಡಿರೋ ನಿಮಗೆಲ್ಲ ಗೊತ್ತಿರೋ ಕ್ಯಾರೆಕ್ಟರ್ಗಳೇ, ಸುಮಾರು ಕ್ಯಾರೆಕ್ಟರ್ಗಳು ನಿಮಗೆ ಗೊತ್ತಿರೋ ಪಾತ್ರಗಳು ಬರ್ತವೆ, ಅದಕ್ಕೆ ಮ್ಯಾಚ್ ಆಗೋ ಥರದ ದೇಹದಾಢ್ಯ ಇರುವಂತಹ ಪಾತ್ರಧಾರಿಗಳನ್ನೇ ಹುಡುಕಿ ಹುಡುಕಿ ಸ್ವಲ್ಪ ಆಡಿಷನ್ ಮಾಡಿ ಇದರಲ್ಲಿ ಮಾಡಿದ್ದೀವಿ, ಚೂಸ್ ಮಾಡಿದ್ದೀನಿ. ಮತ್ತು ಭಾಳ ಖುಷಿ ಏನಂತಂದರೆ ಮ್ಯಾಕ್ಸಿಮಮ್ ಡೈರೆಕ್ಟರ್ಸ್ ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ನಮ್ಮ ದಿನಕರ್ ಸರ್, ರಾಘು ಶಿವಮೊಗ್ಗ ಅವರು, ಬಿ ಎಂ ಗಿರಿರಾಜ್ ಅವರು, ನಮ್ಮ ರಮೇಶ್ ಇಂದಿರೆ ಅವರು, ಹೀಗೆ ಸುಮಾರು 8 ನಿರ್ದೇಶಕರು ಈ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಬಮ್ಮ ಮೇಘ, ಮೇಘ ಬಮ್ಮ. ಹೀಗೆ ಈ ಚಿತ್ರದ ನಾಯಕ ನಟಿ, ಭಾಳ ಪ್ರಾಮಿನೆಂಟ್ ಪಾತ್ರ, ಭಾಳ ಮುಗ್ಧವಾದ. ನಮಸ್ಕಾರ ಎಲ್ರಿಗೂ. ಈ ಒಂದು ಸಿನಿಮಾದಲ್ಲಿ ನನ್ನ ಪಾತ್ರ ಐ ಮೀನ್ ನನಗೆ ಈ ಒಂದು ಸಿನಿಮಾದಲ್ಲಿ ಪರ್ಫಾರ್ಮೆನ್ಸ್ಗೆ ತುಂಬ ಅಂದರೆ ತುಂಬ ಒಳ್ಳೆ ಚಾನ್ಸ್ ಸಿಕ್ಕಿದೆ. ನನ್ನ ಪಾತ್ರ ತುಂಬ ಡಿಫ್ರೆಂಟ್ ಆಗಿದೆ. ನೀವೇ ನೋಡಿ ಥಿಯೇಟ್ರಲ್ಲಿ, ನಾನು ಇಲ್ಲೇನು ಬಿಡಬಾರ್ದು ಅಂತ ನಮ್ಮ ಡೈರೆಕ್ಟ್ರು ಯಾವುದೇ ಒಂದು ಗುಟ್ಟನ್ನು ಬಿಟ್ಕೊಡಬಾರ್ದು ಅಂತ ಡೈರೆಕ್ಟ್ರ್ ಹೇಳ್ಕೊಟ್ಟಿದ್ದಾರೆ. ಇನ್ನೋಸೆನ್ಸ್ ಇರುತ್ತೆ, ಬಟ್ ತುಂಬ ಇಂಟೆನ್ಸ್ ಆಗಿ ನಟಿಸಲೇಬೇಕಾದಂತಹ ಸನ್ನಿವೇಶಗಳಿವೆ. ಹೀರೋಗಾಗಲಿ ಹೀರೋಯಿನ್ಗಾಗಲಿ ಇಬ್ಬರಿಗೂ ಆ ಥರದ ದೃಶ್ಯಗಳನ್ನ ಹೇಳಿದ್ದೀವಿ. ಯಾಕಂದರೆ ಘಟನೆಗಳು ಅಷ್ಟು ಭಾರವಾದ ಘಟನೆಗಳು ಅಂತ ಅದನ್ನು ಎಷ್ಟು ಲೈಟಾಗಿ ಎಷ್ಟು ಸಟಲ್ಲಾಗಿ ಆ್ಯಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಈಕೆನೂ ಕೂಡ ಮತ್ತು ಧನ್ವೀರ್ ಇಬ್ಬರೂ ಕೂಡ ವರ್ಕ್ ಮಾಡಿದ್ದಾರೆ. ಸೊ ಮೆಥಡ್ ಆ್ಯಕ್ಟಿಂಗ್ ಒಂದು ಸ್ವಲ್ಪ ವರ್ಕ್ ಮಾಡಿಸಿ ಮಾಡಿ ಟ್ರೈನಿಂಗ್ ಕೊಟ್ಟು ಮಾಡಿದ್ದೀವಿ. ಸೊ ನಿಮ್ಮೆಲ್ಲರ ಸಹಕಾರ ಇರಲಿ. ಒಂದು ಸ್ವಲ್ಪ ಪೂಜೆ ಮಾಡ್ಬೋದು. ನಮಸ್ಕಾರ ಕಮ್ಮನವರು. ಸಂದರ್ಭದಲ್ಲಿ ಅಪ್ಪು ಸರ್ ಅವ್ರನ್ನ ನೆನಪಿಸ್ಕೊಳ್ಳೋದಕ್ಕೆ, ಡಾಕ್ಟರ್ ರಾಜ್ಕುಮಾರ್ ಕುಟುಂಬವನ್ನು ನೆನಪಿಸ್ಕೊಳ್ಳೋದಕ್ಕೆ ಭಾಳ ದೊಡ್ಡ ರೀಸನ್ ಇದೆ. ಈ ಸಿನಿಮಾಗೂ ಈ ಕುಟುಂಬಕ್ಕೂ ಒಂದು ಸಂಬಂಧ ಇದೆ. ಈ ಸಿನಿಮಾ ಕೈವ ಏನು ಸಿನಿಮಾ ಇದೆಯಲ್ಲ, ನಾವು ಆ್ಯಕ್ಚುಲಿ ಪ್ರಚಾರ ಹೇಗೆ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅಂತಂದರೆ ಸಾಧ್ಯವಾಗಲಿಲ್ಲ. ಇವತ್ತು 1983 September 9 ಭಕ್ತ ಪ್ರಹ್ಲಾದ ಸಿನಿಮಾ ರಿಲೀಸ್ ಆಗಿತ್ತು. ಆ ಸಿನಿಮಾಗೂ ಈ ಪಾತ್ರಕ್ಕೂ, ಕೈವ ಅನ್ನೋ ಪಾತ್ರ ಏನಿದೆಯಲ್ಲ, ಆ ಪಾತ್ರ ಆ ಸಿನಿಮಾಗೋಸ್ಕರ 100 ಸ್ಟಾರ್ ಕಟ್ಟಿದೆ.
ಏನು ಈ ಕ್ಯಾರೆಕ್ಟರ್ ಇದೆಯಲ್ಲ ಅದು ಇದೆಲ್ಲ ಜೀವಂತವಾಗಿ ಇದ್ದದ್ದು ಇವತ್ತಿಗೂ ಇದೆ, ಅದ್ರ ಭಾಳ ಮರೆನಲ್ಲಿರುತ್ತೆ. ಅವತ್ತು ಅಲ್ಲಿ ಥಿಯೇಟ್ರ್ ಮುಂದೆ ಯಾರ್ಯಾರು ನಿಂತಿದ್ರು ಅಧ್ಯಕ್ಷರು, ಅವತ್ತು ಏನೇನು ನಡೀತು, ಅದಾದ ಮೂರನೇ ದಿವಸಕ್ಕೆ ಏನು ನಡೀತು ಎಲ್ಲ ನಮ್ಮ ಸಿನಿಮಾದಲ್ಲಿ ಕಾಣ್ತೀವಿ. ಹಾಗಾಗಿ ಇದನ್ನು ನೆನೆಸ್ಕೊಳ್ ಇವ್ರನ್ನ ಅಪ್ಪು ಸರ್ ಅವ್ರನ್ನ, ಅವತ್ತು ಅಪ್ಪು ಸರ್ಗೆ ಅಪ್ಪು ಸರ್ ಅನ್ನೋ ಒಂದು ಹೆಸರು ಇರಲಿಲ್ಲ, ಮಾಸ್ಟರ್ ಲೋಹಿತ್ ಅಂತ ಹೆಸರಿತ್ತು. ನಮ್ಮ ಟ್ರೈಲರಲ್ಲಿ ಅದನ್ನೆಲ್ಲ ಕೊಡ್ತಾ ಹೋಗ್ತೀವಿ. ಮಾಸ್ಟರ್ ಲೋಹಿತ್ ಅವರು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದ ಭಕ್ತ ಪ್ರಹ್ಲಾದ ಇನ್ನೇನು ತೆರೆಗೆ ಬರಲಿದೆ, ಈ ಪ್ರಚಾರದಿಂದ ನಮ್ಮ ಸಿನಿಮಾ ಪ್ರಾರಂಭ ಆಗುತ್ತೆ. ಸೊ ಈ ಥರ ನಡೆದ ಘಟನೆ ಆಗಿರೋದ್ರಿಂದ ಭಾಳ ಕುತೂಹಲವಾದದ್ದು, ಮತ್ತು ಇಲ್ಲಿಗೆ ಬರೋದಕ್ಕೆ ರೀಸನ್ನೇ ಅದು, ಇವರ ಆಶೀರ್ವಾದ ನಮಗೆ ಬೇಕಾಗಿರೋದೇ ಈ ಕಾರಣಕ್ಕೆ. ಕೆಲವೊಂದಿಷ್ಟು ಘಟನೆಗಳಾಯ್ತು, ಕೊರೋನಾ ಬಂತು, ಅದಾದ್ಮೇಲೆ ಅಪ್ಪು ಸರ್ ಕಳ್ಕೊಂಡ್ವಿ ನಾವು, ಅದಾದ್ಮೇಲೆ ಯಾರು ಆಕ್ಟರ್ಗಳು ಅದ್ದೂರಿಯಾಗಿ ಆಚರಣೆ ಮಾಡ್ಕೊಂತಿಲ್ಲ ಬರ್ತಡೆ, ನೀವು ಇವತ್ತು ಫ್ಯಾನ್ಸ್ಗೆ ಏನಾದರೂ ಹೇಳೋದಂದ್ರೆ? ಇಲ್ಲ ಸರ್, ನಾನು ಈ ಸತಿ ಏನು ಯಾರು ಆಚರಣೆ ಮಾಡಬೇಡಿ ಅಂತಲೇ ಹೇಳಿರೋದು. ಸೊ ಕೆಲವೊಬ್ಬರು ನೈಟ್ ಹೊತ್ತಾಗಲಿ ಡೇ ಟೈಮು ಮನೆ ಹತ್ರ ಬಂದು ಎಲ್ಲ ಕೇಕು ಅದು ಇದು ತರ್ತಾರೆ. ಸೊ ನಾನು ಯಾವುದೇ ಕಿಗ್ಗಿ ಕಟ್ಟೆಯಲ್ಲಿ ಏನೂ ಮಾಡ್ತಾ ಇಲ್ಲ, ಬಂದವ್ರಿಗೆ ಮಾತಾಡಿಸ್ತೀನಿ, ಒಂದು ಫೋಟೋ ಕೊಡ್ತಾ ಇನ್ನು ಹೊರತು ಅಷ್ಟೆ. ತಲ್ಬೇಡ್ರಿ.